ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ ಅನನ್ಯ ಅಮರ್ಗೆ ಸ್ವಾಗತ, ಸುಸ್ವಾಗತ. ಟೈಟಲ್ ಇಂದ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ವಿಡಿಯೋ ಯಾವ್ದ್ರ ಬಗ್ಗೆ ಇರೋದಂತ. ನನಗೆ ರಿಕ್ವೆಸ್ಟ್ ಬಂದಿತ್ತು, ಸೊ ನಾನು ಮಾಡ್ತಾ ಇರೋದು. ನನಗೆ ಗೊತ್ತಿರಲಿಲ್ಲ ನನ್ನ ಹತ್ರ ಇಷ್ಟೊಂದು ಜೀನ್ಸ್ ಇದೆ ಅಂತ, ಅಂಟಿಲ್ ಅಂಡ್ ಅನ್ಲೆಸ್ ನಾನು ವಾಟರ್ ನೋಡಿ ಫುಲ್ ರಿಸರ್ಚ್ ಮಾಡಿ ಎಲ್ಲ ಹೊರಗಡೆ ತೆಗೆದಾಗ. ಸೊ ಐ ಆಮ್ ಕ್ವೈಟ್ ಇಂಪ್ರೆಸ್ಡ್ ಆ್ಯಂಡ್ ನಂಗೆ ಅನ್ಸುತ್ತೆ ಆಲ್ ದ ಜೀನ್ಸ್ ಆರ್ ವೆರಿ ಗುಡ್ ಆ್ಯಂಡ್ ಇಟ್ ಈಸ್ ಅಫೋರ್ಡಬಲ್ ಆ್ಯಂಡ್ ಎಷ್ಟು ಪೇ ಮಾಡಿದ್ದೀನಿ ಅಷ್ಟು ತಕ್ಕಾಗಿ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ, ಯುಟಿಲೈಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ಈ ವಿಡಿಯೋ ಮಾಡ್ತಾ ಇರೋದು. ಐ ಹೋಪ್ ಸೊ ನಿಮ್ಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ. ಇಫ್ ಯು ಫೈಂಡ್ ಎನಿ ಆಫ್ ದೀಸ್ ಜೀನ್ಸ್ ಗುಡ್ ಯು ಕ್ಯಾನ್ ಬೈ ದಮ್. ನಾನು ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. First and foremost, jeans is a very basic mid-waist skinny jeans, you know, in the shed it's like very very light blue, yesterday white tara kanbidutte idu photo li, and idu 3 years back akka gift madididu birthday ge. So it is from Bear, you know, Bear brand. It's very good jeans, 3 years ide almost, it's very 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 comfortable. So this is the light blue mid waist skinny jeans. Moving on to the next jeans is this is from DNMX, I guess. Yeah, DNMX brand though. This is called high waist uneven jeans. Yake antandre, see here, mungade ishtide, hingade ishtide. So it's like uneven. So it's called ಇದು ಹೈ ವೇಸ್ಟ್. ನಂಗೆ ಇವಾಗ ಯು ನೋ ಐಮ್ ಕ್ರೇಜಿ ಅಬೌಟ್ ಹೈ ವೇಸ್ಟ್ ಜೀನ್ಸ್. ಸೊ ದಿಸ್ ಇಸ್ ಹೈ ವೇಸ್ಟ್ ಅನ್ಇವನ್ ಜೀನ್ಸ್, DNMX ಅಲ್ಲಿ ತಗೊಂಡಿದ್ದು. ಇಟ್ಸ್ ಆಲ್ಸೋ ವೆರಿ ಕಂಫರ್ಟಬಲ್. ಇದೊಂಥರ ಯಾವ ಥರ ಜೀನ್ಸ್ ಗೊತ್ತಾ, ಅರ್ಜೆಂಟ್ ಆಗಿ ಹೊರಗಡೆ ಹೋಗ್ಬೇಕಂದ್ರೆ ನಾನು ಇದನ್ನೇ ನೀವು ಕೊಡೋದು. ಏನೇ ಯು ನೋ ಲೈಕ್ ಎಮರ್ಜೆನ್ಸಿ ಸಡನ್ಲಿ ಹ್ಯಾವ್ ಟು ಗೋ ಔಟ್ ಅನ್ನೋ ಥರ ಇದೆ. ದಿಸ್ ಜೀನ್ಸ್ ಇಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸೊ ದ ನೆಕ್ಸ್ಟ್ ಜೀನ್ಸ್ ಇಸ್ ಅ ಕಲರ್ಡ್ ಒನ್. ಅಂದ್ರೆ ಅಟ್ಲೀಸ್ಟ್ ಒಂದ್ ಕಲರ್ಡ್ ಜೀನ್ಸ್ ಇರ್ಬೇಕಂತ. ನನ್ನ ಹತ್ರ ಒಂದ್ ರೆಡ್ ಇತ್ತು, ಐ ಡೋಂಟ್ ನೋ ಇವಾಗ, ಬಟ್ ಅವಾಗ ನನ್ಗೆ ಇಟ್ ವಾಸ್ ಲೈಕ್ ವಾವ್ ರೆಡ್ ಜೀನ್ಸ್ ಅನ್ನೋ ತರ. ಇವಾಗ ಐ ಗೋ ಫಾರ್ ವೆರಿ ಯುನೋ ಸಾಲಿಡ್ ಕಲರ್ಸ್, ಇಫ್ ಇಟ್ ಇಸ್ ಅ ಡಿಫ್ರೆಂಟ್ ಕಲರ್. ಇದು ಆಲಿವ್ ಗ್ರೀನ್, ದಿಸ್ ಇಸ್ ಫ್ರಮ್ ಗೋ ಕಲರ್ಸ್. ಆಕ್ಚುಲಿ ಇದು ಜೀನ್ಸ್ ಅಲ್ಲ, ಇಟ್ಸ್ ಕಾಲ್ಡ್ ಜೆಗ್ಗಿಂಗ್ಸ್, ಆ್ಯಂಡ್ ಇದು ವೆರಿ ಕಂಫರ್ಟಬಲ್, ಲೈಕ್ ನಾರ್ಮಲ್ ಯುನೋ ಮನೇಲೂ ಹಾಕೊಂಡಿರ್ಬೋದು ಆ ಥರ ಜೀನ್ಸ್ ಜೆಗ್ಗಿಂಗ್ಸ್. ಇದು ಇಟ್ ಇಸ್ ಫ್ರಮ್ ಗೋ ಕಲರ್ಸ್ ಆ್ಯಂಡ್ ಇಟ್ಸ್ ಇನ್ ದ ಶೇಡ್ ದ ಕಲರ್ ಆಲಿವ್ ಗ್ರೀನ್. ಐ ಲೈಕ್ ಇಟ್. ನೆಕ್ಸ್ಟ್ ಜೀನ್ಸ್ ಇಸ್ ಒನ್ ಆಫ್ ಮೈ ಫೇವರೇಟ್, ದಟ್ ಇಸ್ ಅರ್ಬಾನಿಕ್ ಇಂದ ತಗೊಂಡಿದ್ದು. ದಿಸ್ ಇಸ್ ಹೈ ವೇಸ್ಟ್ ಆ್ಯಂಡ್ ಇದ್ರ ಹೆಸರು ಏನಂದ್ರೆ ಕ್ಯಾರೆಟ್ ಜೀನ್ಸ್ ಅಂತ. ಎಸ್, ಇವನ್ ನಂಗೂ ಗೊತ್ತಿರಲ್ಲ ಆ ಥರ ಜೀನ್ಸ್ ಇದೆ ಅಂತ. ಇದು ಏನಂತಾರೆ ಹೈ ವೇಸ್ಟ್ ಇದೆ ಆ್ಯಂಡ್ ವೆರಿ ಯುನೋ ಒಂಥರ ಕ್ಲಾಸಿ ಲುಕ್ ಕೊಡುತ್ತೆ ಹಾಕೊಂಡಾಗ. ಆ್ಯಂಡ್ ಅರ್ಬಾನಿಕ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಫಾರ್ ಜೀನ್ಸ್. ಅವ್ರ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಎಷ್ಟು ಪೇ ಮಾಡಿರ್ತೀರ ಇಟ್ಸ್ ವೆರಿ ಏನಂತಾರೆ ರೀಸನಬಲ್, ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ, ಬ್ರ್ಯಾಂಡ್, ಎವ್ರಿಥಿಂಗ್. ಸೊ ದಿಸ್ ಇಸ್ ಫ್ರಮ್ ಅರ್ಬಾನಿಕ್ ಆ್ಯಂಡ್ ಇಟ್ಸ್ ಕಾಲ್ಡ್ ಕ್ಯಾರೆಟ್ ಜೀನ್ಸ್. ಇದು ಮಿಡ್ ಬ್ಲೂ ಶೇಡ್ ಅಲ್ಲಿರೋದು. ಸೊ ಆಫ್ಟರ್ ದಟ್ ಲೆಟ್ಸ್ ಗೋ ಟು ಯು ನೋ ಲೆಟ್ಸ್ ಸಮ್ ಶಾರ್ಟರ್ ಒನ್. ಐ ಗೆಸ್ ನೀವು ವೆರ್ ಡಿಡ್ ಇಟ್ ಗೋ, ಯಾ ಸಾರಿ. ಸೊ ಯಾ, ದಿಸ್ ಇಸ್ ಒನ್ ಮೋರ್ ಶಾರ್ಟ್ ಯು ನೋ ಜೀನ್ಸ್ ಶಾರ್ಟ್ಸ್. ಒಂಥರ ಕ್ಯಾಂಪಿಂಗ್ ಟ್ರಿಪ್ಪಿಂಗ್ ಎಲ್ಲ ಹೋದಾಗ, ನೀವೇನಾದ್ರು ನನ್ನ ವ್ಲಾಗ್ ನೋಡಿದ್ರೆ ಕೂರ್ಗ್ ವ್ಲಾಗ್ ಆಯಾತನ ರೆಸಾರ್ಟ್ ಹೋಗಿದ್ದು, ಐ ವೋರ್ ದಿಸ್ ದೇರ್ ಫಾರ್ ದ ಫಸ್ಟ್ ಟೈಮ್. ಇದು ತುಂಬ ಕಂಫರ್ಟಬಲ್ ಇದೆ ಆ್ಯಂಡ್ ಯು ನೋ ಆರಾಮ್ಸೆ ಇರ್ಬೋದು ಡಾನ್ಸ್ ಗಿನ್ಸ್ ಮಾಡಿಕೊಂಡು ಚಿಲ್ಡಾಗಿ. ಆ್ಯಂಡ್ ಯು ನೋ ನೀವು ಟ್ರೆಕ್ಕಿಂಗು ಆಮೇಲೆ ಈ ಕ್ಲೈಂಬಿಂಗ್ ಆ ಥರ ಎಲ್ಲ ಏನಾದ್ರು ಮಾಡಬೇಕಾದ್ರೆ ಇದು ಕಂಫರ್ಟಬಲ್, ವೆರಿ ಕಂಫರ್ಟಬಲ್. ದಿಸ್ ಇಸ್ ಫ್ರಮ್ ಝೂಡಿಯೋ, ಝೂಡಿಯೋಲ್ಲಿ ತೊಗೊಂಡಿದ್ದು. ಸೊ ಇಟ್ಸ್ ಅ ನೈಸ್ ಬೈ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಒನ್ ಮೋರ್ ಜೀನ್ಸ್ ಶಾರ್ಟ್ಸ್ ವಿಚ್ ಇಸ್ ದಿಸ್ ಆ್ಯಂಡ್ ಇದು ತುಂಬ 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 ಹಳೇದು. ಐ ಹ್ಯಾವ್ ಟು ಸಿ ಇಫ್ ದಿಸ್ ಸ್ಟಿಲ್ ಏನಂತಾರೆ, ಇದು ನನಗೆ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಐ ಹ್ಯಾವ್ ಟು ಗಿವ್ ದಿಸ್ ಟು ಎನಿಬಡಿ ಬಿಕಾಸ್ ನಾನು ಯೂಸ್ ಮಾಡಿರೋದು ಕಡಿಮೆ, 2-3 ಸತಿ ಹಾಕಿರ್ಬೋದು ಅಷ್ಟೇ. ಬಟ್ ಇಟ್ಸ್ ಯು ನೋ ಇಟ್ಸ್ ಅ ವೆರಿ ನೈಸ್ ಜೀನ್ಸ್, ಬಟ್ ಐ ಡೋಂಟ್ ಥಿಂಕ್ ಸೊ ದಿಸ್ ಫಿಟ್ಸ್ ಮೀ ಎನಿ ಮೋರ್. ಯಾ,
moving on. Next is this is flare jeans, you know, like that new trend. ನಾನು ಫಸ್ಟ್ ಇದು ಬೆಲ್ ಬಾಟಮ್ ಅನ್ಕೊಂಡೆ, ಬಟ್ ಬೆಲ್ ಬಾಟಮ್ ಅಲ್ಲ, ಬೆಲ್ ಬಾಟಮ್ ಇನ್ನೂ ಉದ್ದ ಇರುತ್ತೆ. ಈ ಫ್ಲೇರ್ ಜೀನ್ಸ್ ಯು ಕ್ಯಾನ್ ಸಿ ಇಟ್ ಕಮ್ಸ್ ಲೈಕ್ ದಿಸ್ ಹಿಯರ್ ಮಂಡಿ ಹತ್ರ ಅಂಡ್ ಇಟ್ ಗೋಸ್ ಲೈಕ್ ದಿಸ್. ಇದು ಸ್ಮಾಲ್ ಫ್ಲೇರ್ ಜೀನ್ಸು, ಇನ್ನೂ ಲಾರ್ಜ್ ಫ್ಲೇರ್ ಎಲ್ಲ ಬರುತ್ತೆ, ನಮ್ಗೆ ಅದು ಇಷ್ಟ ಇಲ್ಲ. ದಿಸ್ ಇಸ್ ಲೈಕ್ ಸ್ಮಾಲ್ ಫ್ಲೇರ್ ಅಂಡ್ ಲಿಟಲ್ ಸ್ವಲ್ಪ ಬೆಲ್ ಬಾಟಮ್ ಥರ ಇದೆ. ಆ್ಯಂಡ್ ದಿಸ್ ಇಸ್ ಫ್ರಮ್ ಶೋ ಆಫ್, ಶೋ ಆಫ್ ಅಲ್ಲಿ ತೊಗೊಂಡಿದ್ದು, ವಿಚ್ ಇಸ್ ಅಂದರೆ ಆರ್ ಆರ್ ನಗರ್ ಮಾಲಿಗೆಲ್ಲ ಅಲ್ಲಿ ಶೋ ಆಫ್ ಅಲ್ಲಿ ತೊಗೊಂಡಿದ್ದು. ದಿಸ್ ಇಸ್ ಆಲ್ಸೋ ನೈಸ್, ಸ್ವಲ್ಪ ಏನಂತಾರೆ ಈ ಪಾರ್ಟ್ ಸ್ಕಿನ್ನಿ ಬರುತ್ತೆ ಆ್ಯಂಡ್ ದೆನ್ ಇಟ್ ಇಸ್ ಯು ನೋ ಫ್ಲೇರ್ ಫ್ಲೇರ್ ಟೈಪ್. ನೆಕ್ಸ್ಟ್ ಅಪ್ ಇಸ್ ಅ ಜೀನ್ಸ್ ಸ್ಕರ್ಟ್. ಹೌ ಕ್ಯೂಟ್ ಇಸ್ ದಿಸ್? ಆ್ಯಂಡ್ ಇದು ಯಾವ ಬ್ರ್ಯಾಂಡು ಅಲ್ಲ, ಬಿಕಾಸ್ ಇದನ್ನ ಎಮ್ ಜಿ ರೋಡಲ್ಲಿ ತೊಗೊಂಡಿದ್ದು. ನಾನು ಅಮ್ಮ ಹೀಲ್ಸ್ ಬೈ ಮಾಡೋಕ್ಕೆ ಹೋಗಿದ್ವಿ ಒಂದು ಪ್ರೋಗ್ರಾಮ್ಗೆ, ಅವಾಗ ಐ ಸಾ ದಿಸ್ ಆ್ಯಂಡ್ ಐ ವಾಸ್ ಲೈಕ್ ನಾನು ಇದು ಹಾಕೋತೀನೋ ಬಿಡ್ತೀನೋ, ಐ ಶುಡ್ ಬೈ ದಿಸ್. ಇಟ್ಸ್ ಅ ವೆರಿ ಕ್ಯೂಟ್ ಜೀನ್ಸ್ ಸ್ಕರ್ಟ್. ಇನ್ ಇದು ಒಂಥರ ದಟ್ ಗ್ರೇ ಗ್ರೇ ಕಲರ್ ಇದೆ, ಐ ಲೈಕ್ ಗ್ರೇ ಜೀನ್ಸ್. ಆ್ಯಂಡ್ ನೆಕ್ಸ್ಟ್ ಅಪ್ ಇಸ್ ಇದು ಒಂದು ಜೆಗಿಂಗ್ಸ್. ದಿಸ್ ಇಸ್ ಲೈಕ್ ನೀವು ಯಾವುದೇ ಫೋಟೋ ನೋಡಿ ಏನೇನು ನೋಡಿ ನಾನು ಇದನ್ನೇ ತಗೊಂಡಿರ್ತೀನಿ ಯಾವಾಗಲೂ. ಆ್ಯಂಡ್ ಇದು ಅಮೃತ ಅತ್ತಿಗೆ ಕೊಟ್ಟಿದ್ದು ನನಗೆ, ಥ್ಯಾಂಕ್ ಯು ಅತ್ತಿಗೆ. ಲಾಸ್ಟ್ ಟೂ ಜೀನ್ಸ್ ಅಂಡ್ ಐ ಲವ್ ದೆಮ್. ಒಂದು ಇಸ್ ಬ್ಲ್ಯಾಕ್, ಆಫ್ ಕೋರ್ಸ್ ಬ್ಲ್ಯಾಕ್ ಜೀನ್ಸ್ ಇಸ್ ಅ ಮಸ್ಟ್ ಆ್ಯಂಡ್ ಐ ರೆಕಮೆಂಡ್ ಬ್ಲ್ಯಾಕ್ ಜೀನ್ಸ್ ವೈಡ್ ಲೆಗ್, ಗೋಸ್ ವೆಲ್ ವಿತ್ ಎವ್ರಿಥಿಂಗ್. ಇದು ಫ್ರಮ್ ದ ಆಫ್ ಡ್ಯೂಟಿ. If you know, you know. This is off duty and this is wide leg black denim. Very comfortable. ಆಮೇಲೆ ಇನ್ನೊಂದು ಏನಂದ್ರೆ ನಾನು ಆರ್ಡರ್ ಮಾಡಿದ್ದು ಐ ಥಾಟ್ ಟೈಟ್ ಇದೆ ನನಗೆ ಸೈಜ್ ಅಂತ, ಬಿಕಾಸ್ ಐ ಕುಡಂಟ್ ಯು ನೋ ವೇರ್ ಇಟ್ ಪ್ರಾಪರ್ಲಿ. ಬಟ್ ಹಾಕೊಳಕ್ ಸ್ವಲ್ಪ ಕಷ್ಟ ಆಯಿತು, ಬಟ್ ಹಾಕೊಂಡ್ಮೇಲೆ ಇಟ್ ವಾಸ್ ಲೈಕ್ ಯು ನೋ ಟೈಲರ್ ಮೇಡ್, ಪರ್ಫೆಕ್ಟ್ ಸೈಜ್, ಪರ್ಫೆಕ್ಟ್ ಲೆಂತ್, ಎವ್ರಿಥಿಂಗ್. ಇಷ್ಟು ಅಗ್ಲ ಬರುತ್ತೆ ಇದು, ನಾನು ಇನ್ನೂ ಉದ್ದ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನಾಟ್ ಅಂದರೆ ಡಿಸಪಾಯಿಂಟ್ ಆಗಲಿಲ್ಲ, ಕರೆಕ್ಟ್ ಲೆಂತ್ ಇತ್ತು. ಸೊ ದಿಸ್ ಇಸ್ ಆಫ್ ಡ್ಯೂಟಿ ಬ್ಲ್ಯಾಕ್ ವೈಡ್ ಲೆಗ್ ಜೀನ್ಸ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಸ್ ಮೈ ಫೇವ್ರೆಟ್, ಮೈ ಕರೆಂಟ್ ಫೇವ್ರೆಟ್, ಮೈ ಫಾರ್ ಎವರ್ ಫೇವ್ರೆಟ್ ಫೇವ್ರೆಟ್. This is from Urbanic again. ನಾನು ಅರ್ಬನಿಕಲ್ಲಿ ಒಂದು ಇಷ್ಟು ಜೀನ್ಸ್ನ ವಿಶ್ ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ, ಯು ನೋ ವೆನ್ ಐ ಎಮ್ ಗೆಟ್ ವೆನ್ ಐ ಎಮ್ ಪೇಡ್ ಐ ವಿಲ್ ಬೈ ಅಂತ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದೆಮ್. ಆ್ಯಂಡ್ ದಿಸ್ ಇಸ್ ಹೈ ವೇಸ್ಟ್ ಯು ನೋ ವೈಡ್ ಲೆಗ್ ಲೈಟ್ ಬ್ಲೂ ಡೆನಿಮ್. ದಿ ಮೋಸ್ಟ್ ಇಷ್ಟು ಜೀನ್ಸಲ್ಲಿ ದಿಸ್ ಇಸ್ ದ ಕಂಫರ್ಟಬಲ್ ಜೀನ್ಸ್, ದ ದ ಓನ್ಲಿ ಅಲ್ಲ, ಒನ್ ಆಫ್ ದ ಇಷ್ಟೊಂದರಲ್ಲಿ ಇದು ದ ಬೆಸ್ಟ್ ಕಂಫರ್ಟಬಲ್ ಜೀನ್ಸ್. ಆ್ಯಂಡ್ ಯಾವಾಗಲೂ ಹಾಕೊಂಡಿರ್ಬೋದು, ಐ ಹ್ಯಾವ್ ನೋ ಇಶ್ಯೂ ವಿತ್ ದಟ್. ಆ್ಯಂಡ್ ಎಸ್, ಓ ಬೈ ದ ವೇ, ಐ ಆಮ್ ವೇರಿಂಗ್ ಒನ್ ಜೀನ್ಸ್ ರೈಟ್ ನೌ. ದಿಸ್ ಇಸ್ ಫ್ರಮ್ ಆನ್ ಇನ್ಸ್ಟಾಗ್ರಾಮ್ ಪೇಜ್ ಕಾಲ್ಡ್ ವಿಸ್ಕಿ ಆ್ಯಂಡ್ ಬರ್ಗರ್, ಯು ನೋ. ಸೊ ಅಲ್ಲಿಂದ ಬೈ ಮಾಡಿದ್ದು. ಐ ಶೋ ದ ಪಿಕ್ಚರ್ ಬಿಕಾಸ್ ಐ ಆಮ್ ಆಲ್ರೆಡಿ ವೇರಿಂಗ್ ಇಟ್ ಆ್ಯಂಡ್ ಹೊಸದಿದು ನಿನ್ನೆ ತಾನೇ ಡೆಲಿವರ್ ಆಗಿದ್ದು. ಸೊ ಐ ಆಮ್ ಆಲ್ರೆಡಿ ವೇರಿಂಗ್ ಇಟ್. ಎಲ್ಲಿಗೆ ನನ್ನ ಜೀನ್ಸ್ ಕಲೆಕ್ಷನ್ ಎಂಡ್ ಆಗುತ್ತೆ, ಐ ಹೋಪ್ ಸೊ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ಆ್ಯಂಡ್ ನಾನು ಪ್ರತಿಯೊಂದು ಜೀನ್ಸ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನಿಮ್ಗೆ ಇಷ್ಟು ಯಾವುದೇ ಇಷ್ಟ ಆಗಿದ್ರು ಗೋ ಅಹೆಡ್ ಆ್ಯಂಡ್ ಬೈ. ಆ್ಯಂಡ್ ಯಾ, ಎಮ್ ಜಿ ರೋಡ್ದು ಜೀನ್ಸ್ ಸ್ಕರ್ಟ್ ಹಾಕೋಕ್ಕಾಗಲ್ಲ ಬಿಕಾಸ್ ಟಿಬೆಟಿಯನ್ ಪ್ಲಾಜಾದಲ್ಲಿ ಐ ಬಾಟ್ ಇಟ್, ಸೊ ಯು ಕ್ಯಾನ್ ಗೋ ಫೈಂಡ್ ಇಟ್ ದೇರ್. ಆ್ಯಂಡ್ ಅದರ್ ಎವ್ರಿ ಜೀನ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಎಂಜಾಯ್ ಶಾಪಿಂಗ್ ಆ್ಯಂಡ್ ಎಂಜಾಯ್ ಬೈಯಿಂಗ್ ಜೀನ್ಸ್, ಬಿಕಾಸ್ ಇಟ್ ಇಸ್ ಒನ್ ಆಫ್ ದಿ ಕಂಫರ್ಟಬಲ್ ಔಟ್ಫಿಟ್ ನನ್ನ ಪ್ರಕಾರ. ಆ್ಯಂಡ್ ನಿಮ್ಗೆ ಏನಾದ್ರು ಈ ಥರ ನಾನು ಬೇರೆ ಕಲೆಕ್ಷನ್, ಬೇರೆ ಡ್ರೆಸ್ ಕಲೆಕ್ಷನ್, ಬೇರೆ ಯಾವುದೇ ಔಟ್ಫಿಟ್ ಕಲೆಕ್ಷನ್ ವಿಡಿಯೋ ಬೇಕಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ಆ್ಯಂಡ್ ಗಿವ್ ಅ ಥಮ್ಸ್ ಅಪ್ ಟು ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಡೋಂಟ್ ಫರ್ಗೆಟ್. ವಿ ಆರ್ ವೆರಿ ಸೂನ್ ಹಿಟ್ಟಿಂಗ್ 25,000, ಅಂದರೆ ಅದು 250,000.
oh my god, jawabdari jaasti hotare. So I'll meet you soon in my next video. I hope so nimge video ishta agide anta. Ishta agide like maadi, share maadi, subscribe maadi, comment madanna maribedi. And always remember to stay loyal, be humble and give only love.